ಇಲ್ಲಿ ಏನೇನೋ ಓಡ್ತಿದೆ, ಯಾವುದು ಸಪ್ಲೈ ಆಗ್ತಿಲ್ಲ ನಾಲ್ಗೆಗೆ. ಇಲ್ಲೊಂದಷ್ಟು ವಿಷಯ ಇದೆ, ಅಂದರೆ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಬಾಂಡ್ ರವಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಎಲ್ಲರ ಮನಸ್ಸಿನಲ್ಲೂ 16 ವರ್ಷ ಉಳ್ಕೊತಾನೆ. ಇದು ನನ್ನ ಪ್ರಾಮಿಸ್. ಯಾಕಂದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದೀನಿ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಏನೋ ಒಂದು ವಿಷಯ ಇರುತ್ತೆ. ಆಮೇಲೆ ನಾನು ಅದು ಯಾಕೋ ಗೊತ್ತಿಲ್ಲ, ಇದು ಕನೆಕ್ಟ್ ಆದಾಗಿಂದ, ಈ ಬಾಂಡ್ ರವಿ ಕತೆ ಕೇಳಿದಾಗಿಂದ ಒಂದು ಇಮೋಷನಲ್ ಕನೆಕ್ಟ್ ಈ ಸಿನಿಮಾ ಜೊತೆ. ಏನೋ ಒಂದು ಬೇಕಲ್ಲ, ರತ್ನ ಪ್ರಪಂಚ ಆದ್ಮೇಲೆ ಏನೋ ಒಂದು ಬೇಕಲ್ಲ ಅಂತ ಹುಡುಕಾಡ್ತಿದ್ದೆ. ಲೈಕ್ ಸುಮ್ಮನೆ ಮಾಸ್ಕ್ ಮಾಡ್ಬಿಡಕ್ಕಾಗಲ್ಲ, ಒಂದು ಡೈಲಾಗ್ ಹೇಳ್ಬಿಡಕ್ಕಾಗಲ್ಲ. ಸೊ ಹಂಗಲ್ಲ, ಅದು ಒಂದು ಒಂದು ಇಡಿಯಾಗಿ ಒಂದು ಸಿನಿಮಾ ಬೇಕು ಪರ್ಫಾರ್ಮ್ ಮಾಡೋಕ್ಕೆ, ಒಂದು ತಾಕತ್ತನ್ನು ತೋರ್ಸೋಕ್ಕೆ, ಒಂದು ನೆಕ್ಸ್ಟ್ ಲೆವೆಲ್ಗೆ ಮಾಡೋದಕ್ಕೆ ಬೇಕಾಗುತ್ತೆ. ಅಂಥ ಹುಡುಕಾಟದಲ್ಲಿ ಸಿಕ್ಕಂಥ ಸಿನಿಮಾ ಬಾಂಡ್ ರವಿ. ಅವತ್ತದು ಬಾಂಡ್ ರವಿ ಆಗಿರಲಿಲ್ಲ, ಒಂದು ಕಥೆ ಆಗಿತ್ತು. ತುಂಬ ಸಿನಿಮಾಗಳನ್ನ ಮಾಡ್ತಿದ್ದೆ ನಾನು, ಆಲ್ರೆಡಿ ಒಪ್ಕೊಂಡಿದ್ದೆ, ಇದಕ್ಕೆ ಜಾಗ ಇರಲಿಲ್ಲ. ಆ ಕತೆ ಹೇಳುವಾಗ ನಮ್ಮ ಡೈರೆಕ್ಟ್ರು ಯಾರು ಚಿಕ್ಕ ಹುಡುಗ ಏನು ಹೇಳ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅಂದ್ಕೊಂಡು ಶುರು ಕತೆ ಹೇಳಪ್ಪ ಅಂತ ಶುರು ಮಾಡಿಸಿದ ಕತೆ ಎಷ್ಟು ಸೆಳ್ಕೊಂತು ನನ್ನನ್ನು ಅಂತಂದರೆ, ಇದನ್ನು ಮಾಡಲೇಬೇಕು ನನ್ನ ಲೈಫಲ್ಲಿ, ಬಾಂಡ್ ರವಿ ಈ ಸಿನಿಮಾ ಉಳ್ಕೊಳ್ಳೇಬೇಕು, ಆ ಪಾತ್ರ ನಾನಾಗಲೇಬೇಕು ಅಂತ ಆ ಥರ ರೊಚ್ಚಿಗೆಬ್ಬಿಸ್ತು ಈ ಸಿನಿಮಾ, ಈ ಪಾತ್ರ. ಹಂಗಾಗಿ ಅವ್ರಿಗೆ ಖಂಡಿತ ಇದನ್ನು ಮಾಡ್ತೀನಪ್ಪ ಅಂತ ಆ ಮೂಮೆಂಟಲ್ಲಿ ಒಪ್ಕೊಂಡು ಮಾಡಬೇಕಾದ ಸಿನಿಮಾಗಳನ್ನ ಮುಂದಕ್ಕೆ ಹಾಕಿಸಿ ಈ ಸಿನಿಮಾಗೆ ನಮ್ಮ ನರ್ಸಿ ಸರ್ ಕೇಳಿದಷ್ಟು ಡೇಟ್ ಕೊಟ್ಟು. ನಾನು ಅನ್ಕೊಂಡೆ ಮೋಸ್ಟ್ಲಿ ಅಷ್ಟು ಫಾಸ್ಟಾಗಿ ಮಾಡೋಕ್ಕಾಗಲ್ಲ, ಸುಮ್ಮನೆ ಹೇಳ್ತಿದ್ದಾರೆ, ಬಟ್ ನನಗೂ ಮಾಡೋಕ್ಕೆ ಆಸೆ ಇರೋದ್ರಿಂದ ಮಾಡ್ಬಿಡೋಣ, ಆ ಡೇಟ್ಸ್ ಕೊಟ್ಬಿಡೋಣ 2 ತಿಂಗಳು ತಾನೇ ಅಂತ ಅಂದ್ಕೊಂಡು ಕೊಟ್ಟೆ. ಅವರು ಏನು ಹೇಳಿದ್ರು, ಏನು ಮಾತು ಕೊಟ್ಟಿದ್ರು, ಅಷ್ಟರಲ್ಲೇ ನನ್ನ ಪೋರ್ಷನ್ಸ್ನ ಮುಗಿಸಿ ನನ್ನ ಲೈಫ್ ಟೈಮ್ಗೆ ಒಂದು ಒಂದು ಮೆಮೊರಿ ಥರ ಈ ಬಾಂಡ್ ರವಿ ನನಗೆ ಗಿಫ್ಟ್ ಆಗಿಬಿಟ್ಟಿದ್ದಾರೆ ನರ್ಸಿ ಸರ್ ಅವ್ರಿಗೆ. ಥ್ಯಾಂಕ್ ಯು ಸರ್, ಆ್ಯಕ್ಚುಲಿ ಬಿಕಾಸ್ ಒಳ್ಳೆ ಪಾತ್ರಗಳು ಸಿಗಲ್ಲ ಅಥವಾ ಒಳ್ಳೆ ಕಂಟೆಂಟ್ಗಳು ಸಿಗಲ್ಲ, ಎರಡೂ ಸಿಗೋದಿದೆಯಲ್ಲ, ಅದು ಒಂಥರ ಅವಾಗವಾಗ ಭಗವಂತನ ಕೃಪೆ ಇರ್ಬೇಕೇನೋ. ಭಗವಂತ ಮೋಸ್ಟ್ಲಿ ನನಗೊಂದಷ್ಟು ಏನೋ ಮಾಡಿ ಕಳಿಸಿದ್ದಾನೆ. ಹಂಗಾಗಿ ನಾನು ಅನ್ಕೊಂಡಂಗೆ ಸ್ಕ್ರಿಪ್ಟ್ಗಳು ಸಿಗ್ತಾ ಹೋಗ್ತಿದೆ. ಒಂದು ಪ್ರೀಮಿಯರ್ ಪದ್ಮಿನಿ ಆಗ್ಬೋದು, ಒಂದು ರತ್ನ ಪ್ರಪಂಚ ಆಗ್ಬೋದು, ಈಗ ಆ ಲಿಸ್ಟಲ್ಲಿ ಬಾಂಡ್ ರವಿ ತುಂಬ ದೊಡ್ಡ ಮಟ್ಟದಲ್ಲಿ ನಿಲ್ತಾನೆ, ಅದ್ರ ಬಗ್ಗೆ ನನಗೆ ಯಾವ ಡೌಟು ಇಲ್ಲ. ದಯವಿಟ್ಟು ನಿಮ್ಮ ಕಿವಿಗೆ ಬಾಂಡ್ ರವಿ ತುಂಬ ಚೆನ್ನಾಗಿದೆ, ಹುಡುಗರು ಸೇರ್ಕೊಂಡು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಅನಿಸಿದ್ರೆ ಅಂತ ಕೇಳಿಸಿದ್ರೆ ಎದ್ದು ಬಂದು ಸಿನಿಮಾ ನೋಡಿ. ನನ್ನ ಕಡೆಯಿಂದ ಪ್ರಾಮಿಸ್ ಹೇಳಿದ್ನಲ್ಲ, ಈ ಸಿನಿಮಾ ನಿಮಗೆ ಮೋಸ ಮಾಡಲ್ಲ, ಮನಸ್ಸು ತುಂಬಿ ಹೃದಯ ತುಂಬಿ ಥಿಯೇಟರ್ನ ಆಚೆ ಕಳಿಸುತ್ತೆ. ಏನು ನೋಡಿ ಇಲ್ಲಿ ಟೀಸರು, ಒಂದು ಟ್ರೈಲರು, ಮತ್ತೊಂದು ನಮ್ಮ ಟೈಟ್ಲು, ಅದು ನೋಡಿ ಫಿಕ್ಸ್ ಆಗ್ಬೇಡಿ, ಇದು ಇಷ್ಟು ಇಷ್ಟು ಇರ್ಬೋದು ಸಿನಿಮಾ ಅಂತ. ನಿಮ್ಮ 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 ಅಂದಾಜನ್ನ ಮೀರಿದ್ದು ಒಂದಷ್ಟು ವಿಷಯ ಇದೆ ಸಿನಿಮಾದಲ್ಲಿ, ಅದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ನನ್ನನ್ನು ಪ್ರೀತಿಸ್ತೀರಿ. ಈಗ ಆಲ್ರೆಡಿ ರತ್ನ ಪ್ರಪಂಚ ಪ್ರೀಮಿಯರ್ ಪದ್ಮಿನಿಯ ಪಾತ್ರಗಳನ್ನ ಎಷ್ಟು ಒಪ್ಕೊಂಡ್ರು, ಅದರ 2 ಪಟ್ಟು ನಮ್ಮ ಬಾಂಡ್ ರವಿ ನಿಮ್ಗೆ ಇಷ್ಟ ಆಗ್ತಾನೆ. ನನ್ನ ಟೀಮ್ ಬಗ್ಗೆ ಮತ್ತು ಸಿನಿಮಾ ಹೆಂಗ್ ಮಾಡಿದ್ವಿ, ಸಿನಿಮಾ ಹೆಂಗ್ ಶುರು ಆಯ್ತು, ಹೆಂಗ್ ಮುಗಿಸಿದ್ವಿ, ಅದ್ರ ಬಗ್ಗೆ ಮಾತಾಡಕ್ಕೆ ಯಾಕೋ ಅಷ್ಟೊಂದು ಇವತ್ತಿನಗೆ ಮನಸ್ಸಾಗ್ತಿಲ್ಲ. ಬಿಕಾಸ್ ಎಲ್ಲರೂ ಮಾತಾಡಿದ್ದಾರೆ, ಸಿನಿಮಾ ಬಗ್ಗೆ ಮಾತಾಡಬೇಕಿತ್ತು, ಪಾತ್ರದ ಬಗ್ಗೆ ಮಾತಾಡಬೇಕಿತ್ತು, ಅದು ಯಾಕೋ ಪ್ರಿಪೇರ್ ಆಗಿಲ್ಲ. ಇವತ್ತು ಟ್ರೈಲರ್ ನೋಡಿ ನಿಮ್ಗೆ ಏನೋ ಒಂದಷ್ಟು ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಅದನ್ನ ಮೀರಿದ್ದು ನಮ್ಮ ಸಿನಿಮಾದಲ್ಲಿದೆ. ಟೈಟ್ಲ್ ನೋಡಿ ಅಥವಾ ಒಂದು ಶುರುವಾದಾಗ ಸಿನಿಮಾ ಇಂಟರ್ವಲ್ ನೋಡಿ ನೀವು ಫಿಕ್ಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಕ್ಲೈಮ್ಯಾಕ್ಸ್ ವರ್ಗೂ ಈ ಬಾಂಡ್ ರವಿ ಜೊತೆ ನೀವು ಟ್ರಾವೆಲ್ ಮಾಡಲೇಬೇಕು. ಆ ಬಾಂಡ್ ರವಿ ನಿಮ್ಮ ನಿಮ್ಮ ಎಲ್ಲರ ಮನಸ್ಸನ್ನ ಗೆಲ್ತಾನೆ, ಅಷ್ಟು ತಾಕತ್ ಅವನಿಗಿದೆ, ಆ ಪಾತ್ರಕ್ಕಿದೆ, ಈ ಸಿನಿಮಾಗಿದೆ. ಥ್ಯಾಂಕ್ ಯು ಪ್ರಜ್ವಲ್, ಇಷ್ಟು ಒಳ್ಳೆ ಕಥೆ ನನಗೆ ಕೊಟ್ಟಿದ್ದಕ್ಕೆ, ಪಾತ್ರ ನನಗೆ ಕೊಟ್ಟಿದ್ದಕ್ಕೆ. ನೀವೇನು ಈ ಪ್ರಮೋದ್ ಏನು ಮಾಡ್ತಾನೆ ನೆಕ್ಸ್ಟ್, ಏನಕ್ಕೆ ಇಷ್ಟೊಂದು ಬಡ್ಕೊತಿದ್ದಾನೆ ಅಂತ ಅನಿಸಿರ್ಬೋದು. ಯಾಕಂದ್ರೆ ಒಂದು ವಾರ 10 ದಿವಸದಿಂದ ಅದು ಇದನ್ನೇ ಬಡ್ಕೊತೀನಿ ನಾನು, ಇನ್ನೂ ಇನ್ನೂ ಸಾಕಾಗ್ತಿಲ್ಲ ನನಗೆ. ಬಿಕಾಸ್ ಅಷ್ಟಿದೆ ನಮ್ಮ ಫಿಲಮಲ್ಲಿ ವಿಷಯ, ಅದನ್ನು ಹೇಳಬೇಕು, ಅದನ್ನು ತೋರಿಸ್ಬೇಕು ನಿಮಗೆ. ಇಷ್ಟು ದಿನ ಆರಾಮ ಓಡಾಡ್ಕೊಂಡಿದ್ದೆ, ಈಗ ಯಾಕೋ ಆಗೋಯ್ತಲ್ಲ, ಟ್ರೈಲರ್ ಆಗೋಯ್ತು, ಇನ್ನೊಂದು 7 ದಿವಸ ಏನೋ ಒಂದು ಚೂರು ಹಿಂಗೆ ನಂತಿದೆ ಅಂದರೆ ನನ್ನನ್ನು ಹೆಂಗೆ ರಿಸೀವ್ ಮಾಡಿಬಿಡ್ತಾರೆ, ಚೆನ್ನಾಗಿ ಮಾಡ್ತಾನೆ ಎಲ್ಲ ಸರಿ. ಅದನ್ನು ಮೀರಿದ್ದೇನೋ ಮಾಡಿದ್ದೀನಿ ಇದರಲ್ಲಿ ಒಂದಷ್ಟು ಪರ್ಫಾರ್ಮೆನ್ಸ್ ವೈಸು. ಅದನ್ನು ನೋಡಿ ನೀವೆಲ್ಲರೂ ಏನು ಹೇಳ್ತೀರಿ, ನನ್ನನ್ನು ಎಷ್ಟು ಜಾಸ್ತಿ ಪ್ರೀತಿ ಮಾಡ್ತೀರಿ ಅನ್ನೋದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಡಿಸೆಂಬರ್ 9 ಬಾಂಡ್ ರವಿ ಬರ್ತಾನೆ, ನಿಮ್ಮೆಲ್ಲರ ಮನಸ್ಸನ್ನು ಗೆಲ್ತಾನೆ, ಅಷ್ಟು ಮಾತ್ರ ಹೇಳ್ಬೋದು. ಸೊ ನೀವೆಲ್ಲರೂ ಸಾಥ್ ಕೊಡಿ, ತುಂಬ ಕೆಲಸ ಮಾಡೋದಿದೆ ಮುಂದೆ. ಬಾಂಡ್ ರವಿಗೆ ಆಲ್ ದಿ ವೆರಿ ಬೆಸ್ಟ್, ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್.